ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಎಮ್ ಎಸ್ ಎಕ್ಸೆಲಲ್ಲಿ ಡಾಟಾ ವ್ಯಾಲಿಡೇಷನ್ನ ಯಾವ ರೀತಿ ವರ್ಕ್ ಮಾಡೋದು ಅನ್ನೋದನ್ನು ನೋಡೋಣ. ಓಕೆ, ಅಂದರೆ ಡಾಟಾ ವ್ಯಾಲಿಡೇಷನ್ ಅಂದರೆ ಏನು, ಅಂದರೆ ಅದರಲ್ಲಿ ಯಾವ ರೀತಿ ನಾವು ವರ್ಕು ಮಾಡೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವೇನಾದರೂ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತೀವಲ್ವಾ. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲಿ ನಮಗೆ ಕೇಳುತ್ತೆ. ಸೊ ಈಗ ಜೆಂಡರ್ ಹತ್ರ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ ಆ ಫೀಮೇಲ್ ಅಂತ ಕೇಳುತ್ತೆ. ಆ ಆಪ್ಷನ್ ಮೇಲ್ಗಡೆ ನಾವು ಕ್ಲಿಕ್ ಮಾಡ್ತೀವಿ, ಸರಿನಾ. ನೆಕ್ಸ್ಟು ಡೇಟ್ ಆಫ್ ಬರ್ತ್ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ಡೇಟ್ ಆಫ್ ಬರ್ತ್ ಲೀಸ್ಟ್ ಎಲ್ಲ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಮ್ಮ ಡೇಟ್ ಆಫ್ ಬರ್ತ್ ಯಾವ್ದು ಇರುತ್ತೋ ಆ ಡೇಟ್ ಆಫ್ ಬರ್ತ್ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ಆ ಡೇಟ್ ಆಫ್ ಬರ್ತ್ ಅಪ್ಲೈ ಆಗುತ್ತೆ ಅಲ್ವಾ. ಸೊ ಅದೇ ರೀತಿಯೇ ಇಲ್ಲೂ ಕೂಡ ನಾವೇನು ಮಾಡ್ಬೋದು, ಆ ಡಾಟಾ ವ್ಯಾಲಿಡೇಷನ್ ಅದರಲ್ಲಿ ಯಾವ ಥರ ಬರುತ್ತೋ ಅದೇ ಥರನೂ ನಾವಿಲ್ಲಿ ಎಡಿಟ್ ಮಾಡ್ಕೊಂಡು ಹೋಗ್ಬೋದು. ಯಾವ ರೀತಿ, ಸೊ ಇಲ್ಲಿ ನೋಡಿ, ಈಗ ಫಸ್ಟ್ ಒಂದು ನಾನು ಒಂದು ಫಾರ್ಮೆಟಿಂಗ್ ಅಂದರೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸೀರಿಯಲ್ ನಂಬರ್ ಇದೆ, ಡೇ ಇದೆ, ಜೆಂಡರ್ ಇದೆ. ಸೊ ಸೀರಿಯಲ್ ನಂಬರ್ ಹತ್ರ ನಾನು ಏನು ಮಾಡ್ತೀನಿ ಇವಾಗ, ಜಸ್ಟ್ 1, 2, 3 ಅಂತ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. 4, 5 ಓಕೆ ಕೊಟ್ಟಿದ್ದೀನಾ. ನೆಕ್ಸ್ಟು ಈ ಕಡೆ ಬರೋಣ. ಡೇ ಬಂದುಬಿಟ್ಟು ನಮಗೇನು ಬರಬೇಕು ಅಂದರೆ ಡೇ ಮಂಡೇನೋ ಅಥವಾ ಟ್ಯೂಸ್ಡೇನೋ ವೆಕ್ಸ್ಟೇನೋ ಈ ಥರ ಬರಬೇಕಲ್ವ, ಕಂಟಿನ್ಯೂಸ್ ಒನ್ ಬೈ ಒನ್ ಬೈ. ಸೊ ಅವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಇಲ್ಲಿ ನಮಗೆ ಯಾವ ದಿನ ಬೇಕಾಗುತ್ತೋ ಆ ದಿನನೇ ಮಾತ್ರ ನಾವು ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದಾಗ, ಸೊ ಈಗ ನಾವು ಡಾಟಾ ಅನ್ನೋ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಈ ಡಾಟಾದಲ್ಲಿ ಡಾಟಾ ವ್ಯಾಲಿಡೇಷನ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇದಿಷ್ಟಕ್ಕೂ ನಮಗೆ ಅಪ್ಲೈ ಆಗಬೇಕಲ್ವಾ. ಸೊ ಅದಷ್ಟನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ ನಂತರನೇ ಡಾಟಾ ವ್ಯಾಲಿಡೇಷನ್, ಅದರಲ್ಲಿ ಮತ್ತೆ ಡಾಟಾ ವ್ಯಾಲಿಡೇಷನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟು ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಸೆಟ್ಟಿಂಗ್ಸ್ ಒಳಗಡೆ ಅಲೋ ಅಂತ ಇದೆ, ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಲೀಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಲೀಸ್ಟ್ ಅಂತ ಕ್ಲಿಕ್ ಆದ ತಕ್ಷಣ ಇಲ್ಲಿ ಸೋರ್ಸ್ ಅಂತ ಇರುತ್ತೆ. ಅಂದರೆ ಸೋರ್ಸ್ ಅಂದರೆ ಯಾವುದು, ಅಂದರೆ ನಾವು ಇಲ್ಲಿ ಏನು ಅಪ್ಲೈ ಮಾಡಬೇಕು ಅಂದರೆ ಮಂಡೇ ಟ್ಯೂಸ್ಡೇ ಈ ಥರ ಅಪ್ಲೈ ಮಾಡಬೇಕು ಅಂತ ಹೇಳಿದ್ನಲ್ವ. ಸೊ ಅದನ್ನು ನಾವು ಇಲ್ಲಿ ಸೋರ್ಸ್ ಅಂತ ಕರಿತೀವಿ. ಆ ಸೋರ್ಸನ್ನು ನೀವಿಲ್ಲಿ ಟೈಪ್ ಮಾಡಿದ್ರೂ ಮಾಡ್ಕೋಬೋದು, ಅಥವಾ ಇಲ್ಲಿ ನಾನು ಎಡಿಟ್ ಮಾಡ್ಕೊಂಡಿದ್ದೀನಿ, ಇದನ್ನು ನಾನು ಅಲ್ಲಿಗೆ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ, ಆ ಸೋರ್ಸ್ ಅನ್ನೋದ್ರ ಮೇಲುಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮಗೆ ಎಷ್ಟು ಸೋರ್ಸ್ ಅಂದರೆ ಇದೆಯಲ್ಲ ಸೋರ್ಸು, ಆ ಸೋರ್ಸನ್ನು ಸಮ್ ಸೆಲೆಕ್ಟ್ ಮಾಡ್ಕೊಳೋದು. ಸೆಲೆಕ್ಟ್ ಮಾಡಿದ ತಕ್ಷಣ ಆ ಸೆಲ್ ರೇಂಜ್ ನಮಗೆ ಇಲ್ಲಿ ಅಪ್ಲೈ ಆಗುತ್ತೆ. ಆನಂತರ ಓಕೆ ಅಂತ ಪ್ರೆಸ್ ಮಾಡಿ, ಓಕೆ ಅಂತ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಿಮಗೆ ಬಂದಿದೆ ಇಲ್ಲೊಂದು ಪಾಯಿಂಟ್ ಕಾಣಿಸ್ತಿದೆ ಅಲ್ವಾ. ಆ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೇ ಯಾವುದು, ಓಕೆ ಇಲ್ಲಿ ವೆಡ್ನೆಸ್ಡೇ, ಸೊ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಸಾಟರ್ಡೇ, ಸೊ ಇಲ್ಲಿ ಟ್ಯೂಸ್ಡೇ. ಸೊ ಈ ರೀತಿ ನಾವೇನು ಮಾಡ್ಬೋದು, ಡೇ ನಮಗೆ ಯಾವ ಡೇ ಬೇಕಾಗುತ್ತೋ ಆ ಡೇಯನ್ನು ನಾವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ಥರ ನಮಗೆ ಇದನ್ನು ಡಾಟಾ ವ್ಯಾಲಿಡೇಷನ್ ಅಂತ ಕರಿತೀವಿ. ಅದರ ಮೇಲ್ಗಡೆ ಪ್ರೆಸ್ ಮಾಡಿದ ತಕ್ಷಣ ಆ ಡೇ ಅಲ್ಲಿಗೆ ಅಪ್ಲೈ ಆಗುತ್ತೆ. ಸೊ ಅದೇ ಥರನೇ ಅಲ್ಲಿ ಜೆಂಡರ್ಗೂ ಅಪ್ಲೈ ಮಾಡಬೇಕಲ್ವ ನಾನು, ಅಂದರೆ ಜೆಂಡರ್ಗೆ ಮೇಲ್ ಆರ್ ಫೀಮೇಲ್ ಈ ಥರ ಏನಾದರೂ ಬರಬೇಕು ನನಗೆ ಅಂತ ಹೇಳಿದಾಗ ಮತ್ತೆ ಇದಿಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಡಾಟಾ ವ್ಯಾಲಿಡೇಷನ್, ಮತ್ತು ಅದರಲ್ಲಿ ಡಾಟಾ ವ್ಯಾಲಿಡೇಷನ್ ಸೆಟ್ಟಿಂಗ್ಸಲ್ಲಿ ಎನಿ ವ್ಯಾಲ್ಯೂ ಅಥವಾ ಅಲೋ ಅಂತ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಅದರಲ್ಲಿ ಲೀಸ್ಟ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲೇನು ಮಾಡ್ತೀನಿ ಇವಾಗ, ಸೊ ಮೇಲ್ ನೆಕ್ಸ್ಟ್ ಫೀಮೇಲ್ ಅಂತ ಇರುತ್ತೆ, ಫೀಮೇಲ್ ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿಬಿಟ್ಟು ಓಕೆ ಅಂತ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೈ ಆಗುತ್ತೆ ನೋಡಿ. ಸೊ ಇಲ್ಲಿ ಪ್ರೆಸ್ ಮಾಡ್ಕೊತೀನಿ ಮೇಲ್, ಈ ಕಡೆ ಪ್ರೆಸ್ ಮಾಡ್ತೀನಿ ಫೀಮೇಲ್, ಪ್ರೆಸ್ ಮಾಡ್ಕೊಂಡು ಈ ಥರ ನಾವೇನು ಮಾಡ್ಕೊಂಡು ಹೋಗ್ಬೋದು, ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಇದನ್ನು ನಾವು ಏನಂತ ಕರಿತೀವಿ, ಡಾಟಾ ವ್ಯಾಲಿಡೇಷನ್ ಅಂತ ಕರಿತೀವಿ, ಸರಿನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಅಂದರೆ ಯಾರಾದರೂ ನೀವು ಹೊಸವರು ನಮ್ಮ ವಿಡಿಯೋ ಯೂಟ್ಯೂಬ್ ಚಾನಲ್ನ ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸೊ ನಿಮಗೆ ಹೊಸ ಹೊಸ ವೀಡಿಯೋಸ್ಗಳು ನಾವು ಹಾಕ್ತಕ್ಕಂಥ ಹೊಸ ಹೊಸ ಅಪ್ಲೋಡ್ ಮಾಡ್ತಕ್ಕಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಿಬಿಟ್ಟು ಆ ಬೆಲ್ ಐಕನ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ನೀವು ನಾವು ಕಳಿಸ್ತಕ್ಕಂಥ ಹೊಸ ಹೊಸ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಕ್ಕಂಥವೆಲ್ಲ ನಿಮಗೆ ಡೆಸ್ಕ್ಟಾಪಲ್ಲಿ ಬರುತ್ತೆ, ಪ್ಲಸ್ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಷನ್ ನಿಮಗೆ ತೋರಿಸ್ತಾ ಹೋಗುತ್ತೆ. ಓಕೆನಾ, ಓಕೆ, ಥ್ಯಾಂಕ್ ಯು.